ಎಲ್ಲರಿಗೂ ಆರೋಗ್ಯ ಸೇವೆ ಸಿಗಬೇಕು ಅಂತ ಆರೋಗ್ಯ ಸಚಿವರು ಒಂದಲ್ಲ ಒಂದು ಯೋಜನೆ ತರ್ತಿದ್ದಾರೆ ಆದರೆ ಸ್ವತಃ ಆರೋಗ್ಯ ಸಚಿವರ ತವರು ಕ್ಷೇತ್ರದ ಜಿಲ್ಲಾಸ್ಪತ್ರೆ ಮಾತ್ರ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿ ಬರ್ತಾ ಇದೆ ಹಾಗಿದ್ರೆ ಈ ಕುರಿತಾದ ಒಂದು ವರದಿ ಇದೆ ನೋಡಿ ಹೌದು ಒಂದು ಕಡೆ ಸುಸ್ತಾಗಿ ಮಲಗಿರುವ ತಾಯಿ ಮತ್ತೊಂದು ಕಡೆ ಮಗು ಹಿಡಿದು ಆಡಿಸುತ್ತಿರುವ ಅಜ್ಜಿ ಹೀಗೆ ಚಾಪೆ ಹಿಡಿದು ನಿಂತಿರುವ ತಂದೆ ಈ ಎಲ್ಲಾ ದೃಶ್ಯ ಕಂಡುಬಂದಿದ್ದು ಆರೋಗ್ಯ ಸಚಿವರ ತವರು ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಅಂದ ಹಾಗೆ ಐವರು ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪನಹಳ್ಳಿ ಮೂಲದ ಅಂಬರೇಶ್ ವೀಣಾ ದಂಪತಿ ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆಗೆ ಅಂತ ಬಂದಿದ್ದು ಇವರಿಗೆ ಸಿಜರಿನ್ ಮೂಲಕ ಹೆರಿಗೆ ಮಾಡಿಸಿ 5000 ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ 2000 ಕೊಡಲು ಹೋದರೆ ತೆಗೆದುಕೊಂಡಿಲ್ಲ 5000 ಕೊಡುವಂತೆ ಪಟ್ಟು ಹಿಡಿದಿದ್ದು ಮಾತಿನ ಚಕಾಮುಕಿ ನಡೆದ ಮೇಲೆ ಮಗು ನೀಡುವುದಾಗಿ ಆರೋಪಿಸಿದ್ದಾರೆ ಸರ್ಕಾರಿ ಆಸ್ಪತ್ರೆ ಎಲ್ಲಾ ಫ್ರೀ ಅಂತ ಬಂದ್ರೆ ಇಲ್ಲಿ ಹಣ ಕೇಳ್ತಿದ್ದಾರೆ ಇದು ಯಾವ ನ್ಯಾಯ ಎಂದು ತಂದೆ ತಾಯಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಬಂದೆ ಹ 2 ಗಂಟೆಗೆ ಡೆಲಿವರಿ ಆಯ್ತು 2 ಗಂಟೆಗೆ ಡೆಲಿವರಿ ಆಯ್ತು ಡೆಲಿವರಿ ಆಗಿದ್ರೆ ಒಳಗಡೆ ಕರೆದ್ರು ಏನು ಕೊಡಪ್ಪ ಅಂದ್ರು 2000 ಕೊಡಕ್ಕೆ ಬಂದ್ನಿ ಇಸ್ಕೊಳ್ಳಿಲ್ಲ ರಾಜ ಫೋನ್ ಮಾಡ್ದನು ನಮ್ಮ ಹೆಸರು ಫೋನ್ ಮಾಡ್ದನು ಏನು ಕೊಡಕ್ಕೆ ಹೋಗಬೇಡ ಇರು ನಾವು ಬರ್ತೀವಿ ಅಂದ್ರು ನಾನು ಆವಾಗಿಂದ ಕೊಟ್ಟಿಲ್ಲ ಏನು ಮತ್ತೆ ಅದೇ ಕಾಸು ಏನು ಕೊಡಪ್ಪ ಅಂದ್ರು ಏನು ಕೊಡಪ್ಪ ಅಂದ್ರು 2000 ಕೊಡಪ್ಪ ಅಂದ್ರೆ ಇಸ್ಕೊಂಡೆ ನಿನ್ನ ಹೆಸರು ಅಂಬರೀಶ್ ಯಾವ ಊರು ತಿಪ್ಪನಹಳ್ಳಿ 2000 ಬೇಡ ಅಂದ್ರ ಇನ್ನ ಜಾಸ್ತಿ ಬೇಕು ಅಂದ್ರು ಯಾರು ಕೊಡಕ್ಕೆ ಹೋಗಿದ್ ನೀವೇನಾ ಅವ್ರ ಗಂಡನಾ ಅದಕ್ಕೆ ಮೊದಲು ಏನಾದರೂ ಅವ್ರಿಗೆ ಕೇಳಿದ್ರಂತ ಏನಿಲ್ಲ ಒಳಗೆ ಕರೆದ್ರು 2000 ಕೊಡಕ್ಕೆ ಹೋದಂತೆ ತಗೊಂಡಿದ್ರು ಅದು 2000 ಯಾಕಮ್ಮ ನೀ ಅವರೇ ಕೇಳಿದ್ರು ಫಸ್ಟ್ ಇಷ್ಟು ಕೊಡಬೇಕಂತ ಏನಾದರೂ ಏನು ಇಷ್ಟು ಕೊಡಬೇಕು ಅಂತ ಏನು ಕೇಳಿಲ್ಲ ಅವರು ಹಾಂ ಅಲ್ಲ ಇವರು ಕರೆದಿದ್ದೇನಿಕಂತೆ ದುಡ್ಡು ಕೊಡು ಹಾಂ ಹಾಂ ಇನ್ನು ಬಾಗೇಪಲ್ಲಿ ಮೂಲದ ಗಂಗುಲಮ್ಮ ಎಂಬುವರಿಗೆ ಕಾಲು ಮುರಿದು ಗುಡಿಬಂಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ ರವಾನಿಸಿದ್ದಾರೆ ಆಂಬ್ಯುಲೆನ್ಸ್ನಲ್ಲಿ ಬಂದ ರೋಗಿಗೆ ಸ್ಟ್ರಕ್ಚರ್ ಮೂಲಕ ಒಳಗೆ ಕರೆತಂದು ಚಿಕಿತ್ಸೆ ಅಥವಾ ಅಡ್ಮಿಟ್ ಮಾಡಿಕೊಳ್ಳದೆ ಒಂದು ಗಂಟೆಗಳ ಕಾಲ ಹೊರಗಡೆಯೇ ಕೂರಿಸಿರೋ ಘಟನೆ ನಡೆದಿತ್ತು ಆಸ್ಪತ್ರೆಯ ಸಿಬ್ಬಂದಿ ಬಂದು ಇವರಿಗೆ ಚಿಕಿತ್ಸೆ ನೀಡಲು ಮುಂದಾಗಿಲ್ಲ ಗಂಗುಲಮ್ಮನ ಗಂಡ ಹೋಗಿ ಸಿಬ್ಬಂದಿಯನ್ನು ಕೇಳಿದಾಗ ಡಾಕ್ಟರ್ ಇಲ್ಲ ಬೆಡ್ ಖಾಲಿ ಇಲ್ಲ ಎಂದು ಹೇಳಿ ಆಚೆ ಕಳಿಸಿದ್ದಾರೆ ಇನ್ನು ಈ ದೃಶ್ಯವನ್ನು ಮಾಧ್ಯಮದವರು ಚಿತ್ರೀಕರಣ ಮಾಡುತ್ತಿದ್ದಂತೆ ಕಂಡಂತಹ ಸಿಬ್ಬಂದಿ ಗಂಗುಲಮ್ಮನಿಗೆ ಚಿಕಿತ್ಸೆ ನೀಡಲು ಮುಂದಾದರು ಆದರೆ ಈ ವಿಚಾರವಾಗಿ ಸಿಬ್ಬಂದಿಯನ್ನು ವಿಚಾರಿಸಲು ಮುಂದಾದಾಗ ಕ್ಯಾಮೆರಾ ಕಂಡು ಬೆಡ್ ಖಾಲಿ ಇಲ್ಲ ಡಾಕ್ಟರ್ ಇಲ್ಲ ಎಂದು ಕೋರ್ಚಿಬಿಟ್ಟು ಕ್ಯಾಮೆರಾ ಕಣ್ ತಪ್ಪಿಸಲು ಮುಂದಾದರು ಈ ವಿಚಾರವಾಗಿ ಆಸ್ಪತ್ರೆಯ ಜಿಲ್ಲಾ ಸರ್ಜನ್ ರುದ್ರಮೂರ್ತಿ ರವರಿಗೆ ಮಾಹಿತಿ ನೀಡಿದ ತಕ್ಷಣ ಸಿಬ್ಬಂದಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಮ್ಮ ಗುಡಿಬಂಡೆ ಒಂದು ತಾಲೂಕು ಆಸ್ಪತ್ರೆ ಏನಿದೆ ಅಲ್ಲಿಂದ ಒಬ್ಬ ರತ್ನ ಅಂತ ಹೇಳಿ ಒಂದು 45 ವರ್ಷದ ಆಕೆನ ಕಾಲ್ ಫ್ರಾಕ್ಚರ್ ಆಗಿದ್ದ ಆಂಬ್ಯುಲೆನ್ಸ್ ಅಲ್ಲಿ ಒಂದ್ ನಾಟ್ ಏಟ್ ಅಲ್ಲಿ ಇಲ್ಲಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆ ಕರ್ಕೊಂಡ್ ಬರ್ತಾರೆ 108 ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡ್ ಬಂದ್ರು ಕೂಡ ಇವತ್ತು ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ 2 ಅವರು ಆಕೆನ ಆಚೆ ಕಡೆ ಇಡ್ತಾರೆ ಇವತ್ತು ಮಾನ್ಯ ಆರೋಗ್ಯ ಸಚಿವರು ಮತ್ತು ವೈದ್ಯಕೀಯ ಸಚಿವರು ಈ ಒಂದು ಇದರಲ್ಲಿದ್ದಾರೆ ಸುಮಾರು ಈ ಥರದ್ದು ಎಷ್ಟು ಆಗ್ತಾ ಇದ್ದಾವೆ ಇವತ್ತು ಒಂದು ಆಪರೇಷನ್ಗೆ ಒಂದು 10,000 12,000 ಕೊಡಬೇಕು ಈ ಆಕೆನ ಯಾರೂ ಗಮನಿಸಿಲ್ಲ ನಮ್ಮ ಪತ್ರಿಕಾ ಮತ್ತು ಮಾಧ್ಯಮದವರು ಏನಕ್ಕೋ ಹೋಗಿ ವಿಚಾರಿಸಿದಾಗ ಆಕೆನ ಆಚೆ ಕಡೆ ತಗೊಂಡು ಒಳಗಡೆ ತಗೊಂಡು ಅವ್ರಿಗೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಆದರೆ ಬರೀ ಒಂದು ಕಟ್ ಹಾಕ್ಬಿಟ್ಟು ಅವ್ರಿಗೆ ನಿನ್ನೆ ರಾತ್ರಿಯಿಂದನೂ ನಿನ್ನೆ 5 ಗಂಟೆಯಿಂದನೂ ಅವ್ರಿಗೆ ಒಂದು ಊಟ ತಿಂಡಿ ಏನು ಕೊಟ್ಟಿರಲ್ಲ ಮಾನ್ಯ ಆರೋಗ್ಯ ಸಚಿವರೇ ತಮ್ಮಲ್ಲಿ ನಾನು ಒಂದು ಮನವಿ ಮಾಡ್ಕೊಳ್ಳೋದು ದಯವಿಟ್ಟು ಈ ಜಿಲ್ಲಾಸ್ಪತ್ರೆಯಲ್ಲಿ ಅರ್ಥ ಆಯ್ತು ಒಂದು ಏನಿದೆ ಕರಪ್ಷನ್ನು ಭ್ರಷ್ಟಾಚಾರ ಅನ್ನೋದನ್ನು ದಯವಿಟ್ಟು ನಿಲ್ಲಿಸ್ಬೇಕು ದಯವಿಟ್ಟು ನಿಲ್ಲಿಸಿ ಜಿಲ್ಲಾಸ್ಪತ್ರೆಯಲ್ಲಿ ನಡೆಯುತ್ತಿರುವ ಒಂದು ಏನು ಈ ಭ್ರಷ್ಟಾಚಾರ ಮತ್ತು ಅವ್ಯವಸ್ಥೆಯನ್ನು ನಮ್ಮ ಮಾಧ್ಯಮ ಮಿತ್ರರು ಮತ್ತು ಪತ್ರಿಕಾ ಮಿತ್ರರು ಕೇಳಕ್ಕೆ ಹೋದರೆ ಅವ್ರನ್ನ ನೀವು
ಕ್ಯಾಮ್ರಾ ಆಫ್ ಮಾಡಿ ಇದು ಫೋಟೋ ತೆಗಿಬೇಡಿ ಅಂತ ಹೇಳುವಷ್ಟು ಹೀನಾಯ ಸ್ಥಿತಿಗೆ ಬಂದಿದೆ ಮಾನ್ಯ ಜಿಲ್ಲಾ ಶಸ್ತ್ರಚಿಕಿತ್ಸಕರೇ ದಯವಿಟ್ಟು ಇದನ್ನ ಮತ್ತೆ ನಮ್ಮ ಏನು ಜಿಲ್ಲಾ ಆರೋಗ್ಯ ಅಧಿಕಾರಿ ಇಂದ್ರ ಕಬಡೆ ಮೇಡಮ್ ಅವರೇ ದಯವಿಟ್ಟು ಅದನ್ನ ತಪ್ಪಿಸಿ ನಮ್ಮ ಪತ್ರಿಕಾ ಮತ್ತು ಮಾಧ್ಯಮದವರಿಗೆ ದಯವಿಟ್ಟು ಅವಕಾಶ ಕೊಡಿ ಇದನ್ನೆಲ್ಲ ಪ್ರಸರಿಸೋದಕ್ಕೆ ನಿಮ್ಮ ಭ್ರಷ್ಟಾಚಾರವನ್ನು ಎಳೆಯೋದು ನಮ್ಮ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರು ಅಂತ ಹೇಳಿ ಒಟ್ಟಾರೆ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಯ ವರ್ತನೆ ಕಂಡು ರೋಗಿಗಳು ಶಾಪ ಹಾಕಿ ಹೋಗುತ್ತಿದ್ದಾರೆ ಆದರೆ ಜಿಲ್ಲಾಸ್ಪತ್ರೆಯಲ್ಲಿ ಈ ತರಹದ ಘಟನೆಗಳು ನಡೆಯುತ್ತಿದ್ದರೂ ಜಿಲ್ಲಾಡಳಿತ ಮಾತ್ರ ಸುಮ್ಮನೆ ಕಂಡು ಕಾಣದೆ ಕುಳಿತಿದೆ ಇನ್ನಾದರೂ ವೈದ್ಯಕೀಯ ಸಚಿವರ ಜಿಲ್ಲೆಯಲ್ಲೇ ಈ ತರಹದ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳಬೇಕಿದೆ ಎನ್ ಸತೀಶ್ ಅಮುಕ್ ಟಿವಿ ಚಿಕ್ಕಬಳ್ಳಾಪುರ